ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಪ್ರತಿದಿನ ಒಮಿಕ್ರಾನ್ ವೈರಸ್ನ ಬಗ್ಗೆ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಒಮಿಕ್ರಾನ್ ವೈರಸ್ ಕೊರೋನಾ ವೈರಸ್ನ ಇನ್ನೊಂದು ಟೈಪ್ ಅಷ್ಟೇ. ಸೊ ನಮಗೆ ಕೊರೋನಾ ಅಥವಾ ಒಮಿಕ್ರಾನ್ ವೈರಸ್ ನಮಗೆ ಅಟ್ಯಾಕ್ ಮಾಡಿದೆಯಲ್ಲ ಅಂತ ನೋಡಿಕೊಳ್ಳಲು ಡಾಕ್ಟರ್ಸ್ RT-PCR ಟೆಸ್ಟ್ ಮಾಡಿಕೊಳ್ಳಲು ಹೇಳ್ತಾ ಇದ್ದಾರೆ. ಸೊ RT-PCR ಟೆಸ್ಟ್ ಮಾಡಿಕೊಂಡ ನಂತರ ಪಾಸಿಟಿವ್ ರಿಸಲ್ಟ್ ಬಂದರೆ ನಮ್ಮಲ್ಲಿ ಒಮಿಕ್ರಾನ್ ವೈರಸ್ ಇದೆ ಅಂತೇಳಿ ಅರ್ಥ, ಅಥವಾ ನೆಗೆಟಿವ್ ಬಂತಂದ್ರೆ ಒಮಿಕ್ರಾನ್ ಅಥವಾ ಕೊರೋನಾ ವೈರಸ್ ಇಲ್ಲ ಅಂಥೇಳಿ ಅರ್ಥ. ಸೊ ನಮಗೆಲ್ಲ ಒಂದು ಯೋಚನೆ ಬರಬಹುದು, RT-PCR ಟೆಸ್ಟ್ ಅಂದ್ರೆ ಏನು, ಅದನ್ನ ಮಾಡಿಸಿಕೊಂಡಾಗ ಪಾಸಿಟಿವ್ ಅಥವಾ ನೆಗೆಟಿವ್ ಏಕೆ ಬರುತ್ತೆ ಅಂತ ಯೋಚನೆ ಬಂದಿರಬಹುದು. ಸೊ ಆದ್ದರಿಂದ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು RT-PCR ಟೆಸ್ಟ್ ಅಂದ್ರೆ ಏನು, ಅದರ ಅಪ್ಲಿಕೇಶನ್ಸ್ಗಳು ಏನು, ಅದನ್ನ ಹೇಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲಿಗೆ ನಾವು RT-PCR ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ದೇಹದ ಪ್ರತಿ ಸೆಲ್ನಲ್ಲಿ ಅಂದರೆ ಜೀವಕೋಶದಲ್ಲಿ ಇರುವ DNA ಮತ್ತು RNA ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. DNA ಮತ್ತು RNA ಏನು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ತುಂಬಾ ಜನಕ್ಕೆ DNA ಅಂದ್ರೆ ಗೊತ್ತಿರಬಹುದು, ಆದರೆ RNA ಅಂದ್ರೆ ತುಂಬಾ ಕಡಿಮೆ ಜನ ಕೇಳಿರ್ತಾರೆ. DNAಯನ್ನ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತೇಳಿ ಫುಲ್ ಫಾರ್ಮ್ ಅಲ್ಲಿ ಕರೆಯುತ್ತೇವೆ. ಈ DNAಯು ನ್ಯೂಕ್ಲಿಯೋ ಟೈಡ್ಸ್ ಗಳಿಂದ ಮಾಡಲ್ಪಟ್ಟಿದೆ. DNAಯು ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ. ಒಂದು ಜೀವಿ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ, ತನ್ನ ಸೆಲ್ಸ್ ಗಳೆಲ್ಲ ಫಂಕ್ಷನಿಂಗ್ ಮಾಡಬೇಕು ಅಂತಂದ್ರೆ, ಗ್ರೋತ್ ಅಥವಾ ರೀಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ, ಅದರಲ್ಲಿ DNA ತುಂಬಾ ಅವಶ್ಯಕತೆ ಇದೆ. DNAಯಿಂದ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಜೀನ್ಸ್ ಗಳ ಉತ್ಪತ್ತಿ ಆಗುತ್ತೆ. ಈ ಪ್ರತಿಯೊಂದು ಜೀನ್ಸ್ ಗಳು ಮನುಷ್ಯನಲ್ಲಿ ಒಂದೊಂದು ವ್ಯಕ್ತಿತ್ವವನ್ನ ರೂಪಿಸುತ್ತವೆ. ಸೊ ಆದ್ದರಿಂದ ಒಂದು ಜೀವಿಯ ಡೆವಲಪ್ಮೆಂಟ್ಗೆ DNA ತುಂಬಾ ಮುಖ್ಯವಾದುದು. DNAಯ ಇತರ ಉಪಯೋಗಗಳು ಅಂತಂದ್ರೆ, ಇದನ್ನ ಫಾರೆನ್ಸಿಕ್ ಅಲ್ಲಿ ಬಳಸ್ತಾರೆ, ಅಂದ್ರೆ ಒಬ್ಬ ವ್ಯಕ್ತಿಯ ಕೂದಲು, ಚರ್ಮದ ತುಂಡು, ರಕ್ತ ಅಥವಾ ಇನ್ನಿತರ ಯಾವುದೇ ದೇಹದ ಒಂದು ಪಾರ್ಟ್ ಅನ್ನ ತೆಗೆದುಕೊಂಡು ಗುರುತು ಸಿಗಲಾರದ ವ್ಯಕ್ತಿಯನ್ನ ಯಾವ ವ್ಯಕ್ತಿ ಅಂತೇಳಿ ಈ ಫಾರೆನ್ಸಿಕ್ ಅಲ್ಲಿ ಕಂಡುಹಿಡಿಯಲು DNAಯನ್ನ ಬಳಸ್ತಾರೆ. ನೆಕ್ಸ್ಟ್ ಬರುವಂತದ್ದು, ಒಂದು ಅನಾಥ ಮಗು ಇರುತ್ತೆ, ಆ ಮಗುವಿನ ತಂದೆ ತಾಯಿ ಯಾರು ಅಂತೇಳಿ ಗುರುತಿಡಿಯೋ ಸಲುವಾಗಿ ಕೂಡ ಪೇಟರ್ನಿಟಿ ಟೆಸ್ಟ್ ಮಾಡುವ ಸಲುವಾಗಿ ಕೂಡ DNAಯನ್ನ ಬಳಸಬಹುದು. ನಂತರ ಒಬ್ಬ ವ್ಯಕ್ತಿಯ ಆನ್ಸೆಸ್ಟ್ರಿ ಟ್ರ್ಯಾಕಿಂಗ್, ಅಂದ್ರೆ ಅವನ ತಾತ ಮುತ್ತಾತ ಯಾರು ಅಂತೇಳಿ ಗುರುತು ಹಿಡಿಯೋದಕ್ಕೂ ಕೂಡ DNAಯನ್ನ ಬಳಸಬಹುದು. ಒಬ್ಬ ವ್ಯಕ್ತಿಗೆ ಏನಾದರೂ ಜೆನೆಟಿಕ್ ಡಿಸಾರ್ಡರ್ ಬಂದಾಗ DNA ಬಳಸಿಕೊಂಡು ಆ ವ್ಯಕ್ತಿಗೆ ಯಾವ ರೋಗ ಬಂದಿದೆ ಅಂತೇಳಿ ಗುರುತಿಡಿಬಹುದು. ನೆಕ್ಸ್ಟ್, ಒಂದು ಜೀವಿಯಲ್ಲಿ ಬ್ಯಾಡ್ DNAನ ತೆಗೆದು ಗುಡ್ DNAನ ಇನ್ಸರ್ಟ್ ಮಾಡಬೇಕು ಅಂದಾಗ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಬೇಕಾಗುತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್ ಮಾಡು ಕೂಡ ಅಲ್ಲಿ ಕೂಡ DNAನ ಬಳಸಿ ಒಬ್ಬ ಮನುಷ್ಯನ ಒಂದು ಜೀವಕೋಶದಲ್ಲಿ ಒಳ್ಳೆಯ DNAನ ಆ್ಯಡ್ ಮಾಡಬಹುದು. ನೆಕ್ಸ್ಟ್, ವ್ಯಾಕ್ಸಿನ್ಸ್ ಗಳ ಪ್ರೊಡಕ್ಷನ್ ನಲ್ಲಿ ಮತ್ತು ಹಾರ್ಮೋನ್ಸ್ ಗಳ ಪ್ರೊಡಕ್ಷನ್ ನಲ್ಲಿ DNAಯನ್ನು ಉಪಯೋಗ ಮಾಡಿಕೊಳ್ಳಲಾಗ್ತದೆ. ಇದು ಒಂದು DNAಯ ಬಗ್ಗೆ ಮಾಹಿತಿ. ನೆಕ್ಸ್ಟ್, RNA ಅಂದ್ರೆ ಏನು, RNAಯನ್ನ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತೇಳಿ ಕರೆಯುತ್ತೇವೆ. ಇದು ಕೂಡ DNA ತರನೇ ನ್ಯೂಕ್ಲಿಯೋಟೈಡ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಜೀನ್ಸ್ ಅಲ್ಲಿ ಯಾವ ರೀತಿಯ ಕೋಡಿಂಗ್ ಇರಬೇಕು, ಡಿ ಕೋಡಿಂಗ್ ಇರಬೇಕು ಅನ್ನೋದನ್ನ ಇದು ನಿರ್ಧಾರ ಮಾಡುತ್ತೆ. DNA ಡಬಲ್ ಸ್ಟ್ಯಾಂಡರ್ಡ್ ಆದ್ರೆ ಸ್ಟ್ಯಾಂಡರ್ಡ್ ಆದ್ರೆ ಇದು RNA ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ. ನಮಗೆಲ್ಲ ಗೊತ್ತು, ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೇಳಿ ಪ್ರೋಟೀನ್ಸ್ ಗಳನ್ನ ಕರೆಯುತ್ತೇವೆ. ಈ ದೇಹದಲ್ಲಿ ಪ್ರೋಟೀನ್ಸ್ ಗಳ ಪ್ರೊಡಕ್ಷನ್ ಆಗಬೇಕು ಅಂದಾಗ RNA ಬೇಕಾಗುತ್ತದೆ. ಪ್ರೋಟೀನ್ಸ್ ಅಮಿನೋ ಆಸಿಡ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಈ ಅಮಿನೋ ಆಸಿಡ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತ ಕೆಲಸ RNA ಮಾಡುತ್ತೆ, ಮತ್ತು ಅವುಗಳು ಅಂದ್ರೆ ಅಮೋನಿಯಾ ಆಸಿಡ್ಸ್ ಗಳು ಲಿಂಕ್ ಆಗುವುದಕ್ಕೆ RNA ಕಾರಣವಾಗ್ತದೆ. ಸೊ ಒಂದು ಪ್ರೋಟೀನ್ ಪ್ರೊಡಕ್ಷನ್ ಆಗುವುದಕ್ಕೆ RNA ಮುಖ್ಯ ಅವಶ್ಯಕ. ಮತ್ತು ಜೀನ್ಸ್ ಗಳು ಆನ್ ಆಗಬೇಕು ಅಥವಾ ಆಫ್ ಆಗಬೇಕು ಅಂದಾಗ RNA ಅವಶ್ಯಕತೆ ಇದೆ. ಸೊ ಹೀಗೆ ಒಂದು ಒಬ್ಬ ಮನುಷ್ಯನ ಒಂದು ದೇಹದ ಸೆಲ್ಸ್ ಗಳಲ್ಲಿ RNA ಮತ್ತು DNAಗಳು ಈ ರೀತಿಯಾಗಿ ವರ್ಕ್ ಮಾಡ್ತಾ ಇರ್ತವೆ. ಸೊ ಇದನ್ನ ಅರ್ಥ ಮಾಡಿಕೊಂಡ್ರೆ RNA ಅಂದ್ರೆ ಏನು, DNA ಅಂದ್ರೆ ಏನು, ಅವುಗಳ ಉಪಯೋಗಗಳು ಏನು ಅಂತೇಳಿ ಅರ್ಥ ಮಾಡಿಕೊಂಡಾಗ, ಈಗ DNA ಮತ್ತು RNA ಎರಡೂ ಕೂಡ ಚೈನ್ ಸ್ಟ್ರಕ್ಚರ್ ಅಲ್ಲಿ ಇರ್ತವೆ. ಈ RT-PCR ಟೆಸ್ಟ್ ನಲ್ಲಿ ಏನ್ ಮಾಡಲಾಗ್ತದೆ ಅಂತಂದ್ರೆ, RNA ಮತ್ತು DNAಯನ್ನ ಕಂಬೈನ್ ಮಾಡ್ತಾರೆ. ಇಲ್ಲಿ ಒಂದು ಏನಂತಂದ್ರೆ, RNAಯನ್ನ ರಿವರ್ಸ್ ಆಗಿ DNAಗೆ ಕಂಬೈನ್ ಆಗಿ ಅಟ್ಯಾಚ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಅಲ್ಲಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆಗೋದಕ್ಕೆ ಪ್ರಾರಂಭ ಆಗ್ತದೆ.
ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಎಂಪ್ಲಿಫಿಕೇಶನ್ ಅಂದರೆ ಜಾಸ್ತಿ ಮಾಡುವ ಸಲುವಾಗಿ ಅಲ್ಲಿ ಫ್ಲೋರೋಸೆನ್ಸ್ ಅಂತಂದರೆ ಫ್ಲೋರೋಸೆನ್ಸ್ ಅಂದರೆ ವಿಜಿಬಲ್ ಅಥವಾ ಇನ್ವಿಜಿಬಲ್ ರೇಡಿಯೇಷನ್ ಅನ್ನು ಬಳಸುತ್ತಾರೆ. ಇನ್ವಿಜಿಬಲ್ ಮತ್ತು ವಿಜಿಬಲ್ ರೇಡಿಯೇಷನ್ ಬಳಸೋದ್ರಿಂದ ಅಲ್ಲಿ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಎಂಪ್ಲಿಫಿಕೇಶನ್ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ಒಂದು ಜೀವಕೋಶದಲ್ಲಿ ಎಷ್ಟು ಒಂದು ಕ್ವಾಂಟಿಟಿ ಆರ್ ಎನ್ ಎ ಇದೆ ಅಂತೇಳಿ ನಾವು ಪತ್ತೆ ಹಚ್ಚಬಹುದು. ಸೊ ಈ ಒಂದು ಟೆಕ್ನಿಕ್ ಅನ್ನ ಅಥವಾ ಪ್ರೊಸೆಸ್ ಅನ್ನ ರಿಯಲ್ ಟೈಮ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಥವಾ ಕ್ವಾಂಟಿಟೇಟಿವ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಇಲ್ಲಿ ಆರ್ ಎನ್ ಎನ್ನ ರಿವರ್ಸ್ ಆಗಿ ಬಳಸಿರೋದ್ರಿಂದ ಸೊ ಇದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೇಳಿ ಕೂಡ ಕರೆಯುತ್ತೇವೆ. ಸೊ ಈ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ನಿಂದ ನಮಗೆ ಒಂದು ಜೀವಕೋಶದಲ್ಲಿ ಎಷ್ಟು ಕ್ವಾಂಟಿಟಿ ಆರ್ ಎನ್ ಎ ಇದೆ, ಎಷ್ಟು ಅಮೌಂಟ್ ಆರ್ ಎನ್ ಎ ಇದೆ ಅಂತೇಳಿ ಗೊತ್ತಾಗುತ್ತೆ. ಎಷ್ಟು ಆರ್ ಎನ್ ಎ ಇದೆ ಅಂತೇಳಿ ಗೊತ್ತಾದಾಗ ಏನ್ ಉಪಯೋಗ ಅಂತಂದ್ರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿರಬೇಕು ವೈರಸ್ ಗಳಲ್ಲಿ ಡಿ ಎನ್ ಎ ಇರೋದಿಲ್ಲ, ಆರ್ ಎನ್ ಎ ಇರುತ್ತೆ. ವೈರಸ್ ನಮಗೆ ಅಟ್ಯಾಕ್ ಮಾಡಿದೆ ಅಂದ ತಕ್ಷಣ ಅಲ್ಲಿ ವೈರಸ್ ದೇಹದಲ್ಲಿ ಹೋಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಯಾವಾಗ ವೈರಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಲ್ಲಿ ಆರ್ ಎನ್ ಎ ಕ್ವಾಂಟಿಟಿ ಕೂಡ ಅಮೌಂಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಈ ಟೆಸ್ಟ್ ಅನ್ನ ಮಾಡಿಸಿದಾಗ ನಮ್ಮ ದೇಹದಲ್ಲಿ ಆರ್ ಎನ್ ಎ ಕ್ವಾಂಟಿಟಿ ಅಥವಾ ಅಮೌಂಟ್ ಜಾಸ್ತಿ ಆಗಿದೆ ಅಂದಾಗ ಅಲ್ಲಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸಿದಾಗ ನಮಗೆ ರಿಸಲ್ಟು ಪಾಸಿಟಿವ್ ಅಂತೇಳಿ ಬರುತ್ತೆ. ರಿಸಲ್ಟ್ ಪಾಸಿಟಿವ್ ಅಂತ ಬಂದಾಗ ನಮಗೆ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂತೇಳಿ ಅರ್ಥ. ಇವಾಗ ಕರೋನಾ ವೈರಸ್ ಅಟ್ಯಾಕ್ ಆಗ್ತಾ ಇರೋದ್ರಿಂದ ದೇಹದಲ್ಲಿ ಏನಾದರೂ ಆರ್ ಎನ್ ಎ ಅಮೌಂಟ್ ಜಾಸ್ತಿ ಆಗಿ ಬಂದಾಗ ಆ ವ್ಯಕ್ತಿಗೆ ಕೊರೋನಾ ವೈರಸ್ ಅಟ್ಯಾಕ್ ಆಗಿದೆ ಅಂತೇಳಿ ಅರ್ಥ. ಹೀಗೆ ನಾವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡೋ ಮುಖಾಂತರ ಜೀವಕೋಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆರ್ ಎನ್ ಎ ಇದೆ, ಆರ್ ಎನ್ ಎ ಜಾಸ್ತಿ ಇದ್ರೆ ವೈರಸ್ ಅಟ್ಯಾಕ್ ಆಗಿದೆ ಅಂತೇಳಿ ಅರ್ಥ. ವೈರಸ್ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಪಾಸಿಟಿವ್ ಅಂತ ರಿಸಲ್ಟ್ ಬರುತ್ತೆ. ಪಾಸಿಟಿವ್ ಅಂತ ರಿಸಲ್ಟ್ ಬಂದಾಗ ನಾವು ಆ ಒಂದು ವೈರಸ್ಗೆ ಏನೇನು ಟ್ರೀಟ್ಮೆಂಟ್ ತಗೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು. ಸ್ನೇಹಿತರೆ, ಇದಿಷ್ಟು ಒಂದು ಆರ್ ಟಿ ಪಿ ಸಿ ಆರ್ ಟೆಸ್ಟ್ನ ಬಗ್ಗೆ ಮಾಹಿತಿ. ನಾವು ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಶರಣಾರ್ಥ.